ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಲಕ್ಷ್ಮಣ ಸವದಿ ಅವರಂತೂ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಂಡಾಯ ಎದ್ದುಬಿಟ್ಟಿದ್ದಾರೆ ಲಕ್ಷ್ಮಣ ಸವದಿ ಬಹಳ ಹಿರಿಯ ನಾಯಕ ಸೊಗಡು ಶಿವಣ್ಣ ಅವರ ವಿಚಾರವನ್ನ ನಾವು ನೋಡಿದ್ವಿ ಲಕ್ಷ್ಮಣ ಸವದಿ ಅವರು ಇನ್ನೇ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಲಕ್ಷ್ಮಣ ಸವದಿ ಮನವೊಲಿಕೆಗೆ ಬಿಜೆಪಿ ನಾಯಕರು ಸರ್ಕಸ್ ನಡೆಸ್ತಾ ಇದ್ದಾರೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ನಿವಾಸಕ್ಕೆ ಬಿಜೆಪಿ ನಾಯಕರ ದಂಡು ಹರಿದು ಬರ್ತಾ ಇದೆ ಲಕ್ಷ್ಮಣ ಸವದಿ ಜೊತೆ ಜಿಲ್ಲಾಧ್ಯಕ್ಷ ರಾಜೇಶ್ ಚರ್ಚೆಯನ್ನ ನಡೆಸಿದ್ದಾರೆ ನಂತರ ಕಾರ್ಯಕರ್ತರಿಂದ ಜಿಲ್ಲಾಧ್ಯಕ್ಷರಿಗೆ ತರಾಟೆ ಲಕ್ಷ್ಮಣ ಸವದಿಯ ಬೆಂಬಲಿಗರು ಜಿಲ್ಲಾಧ್ಯಕ್ಷರಿಗೆ ಪ್ರಶ್ನೆ ಮಾಡಿದ್ದಾರೆ ಅತ್ರಣೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಲಕ್ಷ್ಮಣ ಸವದಿ ಬಂಡಾಯ ಎದ್ದಿದ್ದಾರೆ ಲಕ್ಷ್ಮಣ ಸವದಿ ಅವರ ಮನವೊಲಿಕೆಗೆ ಬಿಜೆಪಿ ನಾಯಕರು ಸರ್ಕಸ್ ನಡೆಸುತ್ತಾ ಇದ್ದಾರೆ ಲಕ್ಷ್ಮಣ ಸವದಿ ಅವರು ನಿನ್ನೆ ಬಹಳಷ್ಟು ಬೇಸರದಿಂದ ಮಾತನಾಡಿದ್ರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ನೀವು ಕೂಡ ನೋಡಿದಿರಿ ಬಹಳಷ್ಟು ನೋವಾಗಿದೆ ನನಗೆ ಯಾರೂ ಕೂಡ ಕರೆದು ಚರ್ಚೆಯನ್ನ ಕೂಡ ನಡೆಸಿಲ್ಲ ನನ್ನ ಜೊತೆಗೆ ಅದು ನೋವು ತಂದಿರೋದು ಹಾಗಾಗಿ ನಾನು ಇವತ್ತು ನಮ್ಮ ಬೆಂಬಲಿಗರ ಜೊತೆ ನಿರ್ಧಾರದ ಬಗ್ಗೆ ತಿಳಿಸ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಲಕ್ಷ್ಮಣ ಸವದಿ ಇವತ್ತು ಏಕಾಏಕಿಯಾಗಿ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ಲಕ್ಷ್ಮಣ ಸವದಿ ಅವರ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟ್ಟಾಣೆ ಸಿದ್ದೇಶ್ ಅಥಣಿ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಲಕ್ಷ್ಮಣ ಸವದಿ ಅವರು ನಿನ್ನೆ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ರು ಇವತ್ತು ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಈಗ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ಬಂದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ರಾಮ ಏನಂತಂದ್ರೆ ಅತನೇ ರಾಜಕೀಯ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಏನಂತಂದ್ರೆ ಚಿನ್ನಿಸುತ್ತಾ ಹೋಗ್ತದೆ ಏನಂತಂದ್ರೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಸವದಿ ಅವರು ಏನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ನಿನ್ನೆ ಹೇಳಿದ್ರು ಈ ರಾಜೀನಾಮೆಗೆ ಏನು ಪುಷ್ಟಿ ನೀಡುವಂತೆ ಈಗ ಸದ್ಯ ಅಂದ್ರೆ ಈಗಿನ ಬೆಳವಣಿಗೆ ಪ್ರಕಾರ ಪಕ್ಷದ ಸದಸ್ಯತ್ವಕ್ಕೆ ನಾಳೆ ರಾಜೀನಾಮೆ ಕೊಡ್ತೇನೆ ಇಂದು ರಾತ್ರಿಯೇ ಹೋಗಿ ಬೆಂಗಳೂರಿಗೆ ತೆರಳಿ ಏನಂತಂದ್ರೆ ಜನರ ಅಭಿಪ್ರಾಯವನ್ನು ಕೇಳಿ ಮುಂದಿನ ನಿರ್ಣಯ ಕೂಡ ಮಾಡುತ್ತೇನೆ ಇಂದು ರಾತ್ರಿ ಬೆಂಗಳೂರಿಗೆ ತೆರಳು ಪಕ್ಷದ ಸದಸ್ಯತ್ವಕ್ಕೆ ಮತ್ತು ಸಭಾಪತಿಗಳಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ನೀಡುತ್ತೇನೆ ಅಂತ ಹೇಳುವ ಮುಖಾಂತರ ಲಕ್ಷ್ಮಣ ಸವದಿ ಅವರು ಏನಂತಂದ್ರೆ ಈಗ ಬಿಜೆಪಿಯನ್ನು ಏನು ತೊರೆಯುವ ಎಲ್ಲ ಲಕ್ಷಣಗಳು ಕಂಡುಬರುತ್ತದ್ದು ಮತ್ತು ಇನ್ನೊಂದು ಕಡೆ ಏನಂತಂದ್ರೆ ಬೆಳಿಗ್ಗೆಯಿಂದ ಇಂದು ಬಿಜೆಪಿಯ ನಾಯಕರು ಏನು ಲಕ್ಷ್ಮಣ ಸವದಿ ಅವರ ಸಂಧಾನಕ್ಕೆ ಪ್ರಯತ್ನ ಮಾಡಿದರು ಆ ಪ್ರಯತ್ನವು ಎಲ್ಲವೂ ವಿಫಲವಾಗಿವೆ ಅಂತ ಅನ್ಬಹುದು ಯಾಕಂತಂದ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಏನು ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ಬೆಂಬಲಿಗರು ಏನು ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು ಯಾವುದೇ ರೀತಿಯ ಸಂಧಾನಕ್ಕೆ ಅವಕಾಶ ಕೂಡ ಮಾಡಿಕೊಳ್ಳಿಲ್ಲ ಮತ್ತೆ ಇನ್ನು ವಿಶೇಷವಾಗಿ ಹೇಳಬೇಕಂತಂದ್ರೆ ದೆಹಲಿಯಿಂದ ಸೀದಾ ಏನು ಲಕ್ಷ್ಮಣ ಸವದಿ ಅವರಿಗೆ ಮನೆಗೆ ಬಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನು ಚಿಕ್ಕೋಡಿ ಸಂಸದರಿದ್ದಾರೆ ಬಿಜೆಪಿ ಸಂಸದ ಅವರ ಮಾತು ಕೂಡ ಏನು ಸಂಧಾನಕ್ಕೆ ಪ್ರಯತ್ನ ಮಾಡಿದ್ರು ಹಳೆಯ ಸ್ನೇಹಿತರು ಕೂಡ ಹೌದು ಅವ್ರ ಮಾತಿಗೂ ಕೂಡ ಲಕ್ಷ್ಮಣ ಸವದಿ ಏನಂತಂದ್ರೆ ಕ್ಯಾರೆ ಅನ್ನದೇ ತಮ್ಮ ನಿರ್ಧಾರವನ್ನು ಬದಲಿಸುವ ಯಾವುದೇ ಲಕ್ಷಣಗಳನ್ನು ಸದ್ಯಕ್ಕೆ ಕಾಣ್ತಾ ಇಲ್ಲ ಇನ್ನು ಈಗ ಏನು ಮಧ್ಯಾಹ್ನ 4 ಗಂಟೆಗೆ ಏನು ತಮ್ಮ ಬೆಂಬಲಿಗರ ಏನು ಸಭೆಯನ್ನು ಲಕ್ಷ್ಮಣ ಸವದಿ ಕರೆದಿದ್ದಾರೆ ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳಾಗಿರ್ಬಹುದು ಮತ್ತು ಪಕ್ಷದಲ್ಲಿ ತಮಗಾದ ನೋವುಗಳಾಗಿರ್ಬಹುದು ಅದರ ಬಗ್ಗೆ ಚರ್ಚೆ ಕೂಡ ಬಹಿರಂಗವಾಗಿ ಹೇಳ್ತೇನಂತ ಸವದಿ ಹೇಳಿರುವಂತದ್ದು ಮತ್ತು ಈ ಟಿಕೆಟ್ ವಿಚಾರ ಅಷ್ಟೇ ಅಲ್ಲ ಲಕ್ಷ್ಮಣ ಸವದಿ ಅವರು ಹೇಳುವ ಪ್ರಕಾರ ನನ್ನ ಟಿಕೆಟ್ ತಪ್ಪಿದ್ದು ನೋವಲ್ಲ ಪಕ್ಷದಲ್ಲಿ ಸಾಕಷ್ಟು ನನಗೆ ಅನ್ಯಾಯವಾಗಿದೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಏಕಾಏಕಿಯಾಗಿ ಕಸಿದುಕೊಂಡಿದ್ರು ಮತ್ತೆ ಇನ್ನು 10 ಹಲವು ವಿಚಾರಗಳನ್ನು ಏನು ಲಕ್ಷ್ಮಣ ಸವದಿ ಸಭೆಯಲ್ಲಿ ಹೇಳುತ್ತೇನೆ ಅಂತೂ ಈಗ ಸದ್ಯದ ಅವರ ಪ್ರತಿಕ್ರಿಯೆ.